ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಕೆಲವರು ಸವಾಲ್ ಆಗ್ತಾರಪ್ಪ, ನಮ್ ಶಾಸಕರು ಏನ್ ಮಾಡೋರೆ, ಆಲೆ ಶಾಸಕರು ಏನ್ ಮಾಡ್ತಾರೆ, ಕಮಾನ್ ಚರ್ಚೆಗೆ ಬರ್ನ ಅಂತ ಕರಿತಾ ಇದ್ದಂಗಿತ್ತು. ನೀವು ಅದಕ್ಕೆ ಕಾಮೆಂಟ್ ಹಾಕಿದ್ರಿ, ಹೋಗಿ ಈ 10ನೇ ತಾರೀಕು ನಂತರ ಏನೋ ರಿಪ್ಲೈ ಮಾಡ್ತೀವಿ, ಸಮಯ ನಿಗದಿ ಮಾಡ್ತೀವಿ ಅಂತ ಹೇಳಿದಿರಿ. ಮಾಜಿ ಸಚಿವ ಮಾಜಿ ಶಾಸಕ ಸುಧಾಕರ್ ಅವ್ರಿಗೆ, ಅವ್ರ ಬೆಂಬಲಿಗರಿಗೆ, ಎಸ್ ನಾನ್ ರೆಡಿ, 5 ವರ್ಷದ ಸಾಧನೆ ಏನ್ ಮಾಡಿದೀನಿ ಅಂತ ರೆಡಿ ಇದೀರಿ ತಾವು? ಇವತ್ತು ರೆಡಿ, ಇವತ್ತು ರೆಡಿ, ನಿಮ್ಮ 5 ವರ್ಷದ ಸಾಧನೆಯನ್ನ ಪಟ್ಟಿ ಇಟ್ಕೊಂಡು ಕೂತಿದ್ದೀರಿ. ಓಕೆ, ಇನ್ನು ಅವ್ರು 10 ವರ್ಷದ ಏನ್ ಮಾಡೋರೆ, ಹಿರಿಯೂರ್ಗೆ ಏನ್ ತಗೋಬರ್ಬೇಕಾಗತ್ತೆ. ತೂಕ ಮಾಡ್ಲಿ ಜನ, 10 ಇಯರ್ಸ್ 5 ಇಯರ್ಸ್, ಮತ್ತೆ 5 ಇಯರ್ಸ್ ಅಲ್ಲಿ ನಮ್ಗೊಂದು ವರ್ಷ ಕೊರೋನಾ ವೇಸ್ಟ್ ಆಗಿದೆ. ಮತ್ತೆ ಇದೊಂದೇ ಅಲ್ಲ, ರೈತರ ಸಮಸ್ಯೆಗಳು ಬಂದಾಗ ಬರೀ ನಾನು ಅನುದಾನ ತಂದು ಕೆಲಸ ಮಾಡಿರೋದೊಂದೇ ಅಲ್ಲ, ಮಳೆ ಬಂತು ಬೆಳೆ ಹಾನಿಯಾಗತ್ತೆ, ಅಧಿಕಾರಿಗಳು ಆ ಪರಿಹಾರದ್ದು ಸರಿಯಾಗಿ ಎಂಟ್ರಿ ಮಾಡಲ್ಲ, ರೈತರಿಗೆ ಬರಲ್ಲ, ಆ ಥರದ್ದೆಲ್ಲ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ. ಪ್ರತಿ ಸಾರಿ ಮಳೆ ಬಂತು ಹಾನಿ ಆಯಿತು ಆಗ VA ಮಟ್ಟದವರೆಗೂ ಸಭೆ ಮಾಡಿ, ಈ ಸಾರಿ ನಮ್ಮ ಜಿಲ್ಲೆಯಲ್ಲೇ ನಮ್ಮ ತಾಲೂಕಿಗೆ ಬೆಳೆ ಹಾನಿ 30 ಕೋಟಿ ರೂಪಾಯಿ ಬಂದಿದೆ. 30 ಕೋಟಿ, ಒಂದು 2000 ಜನದ್ದು ಮಿಸ್ ಆಗಿತ್ತು ಬರದೇ ಇರೋದು. ಅದಕ್ಕೆ ಹಲವಾರು ಕಾರಣಗಳು, ಒಂದು ಅವ್ರದ್ದು ಪಾಸ್ಬುಕ್ ಏನೋ ಪ್ರಾಬ್ಲಮ್ಮು, ಅಥವಾ ಅವ್ರದ್ದು ಆಧಾರ್ ಕಾರ್ಡು, ಈ ಥರ ಏನೋ ಸಮಸ್ಯೆಗಳು, KYC ಮಾಡಿಸಿರಲ್ಲ, ಈ ಥರ ಏನೋ ಇಲ್ಲದೇ ಇದ್ದರೆ ಪ್ರತಿಯೊಂದು ಕೆಲಸಕ್ಕೂ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಇನ್ನು ಕೆಲವು ಸಮಸ್ಯೆಗಳಿದೆ, ಪಾಣಿ ಮಾಡಿಸ್ಕೊಳ್ಳಲ್ಲ ಬೇಗ, ಅವ್ರ ಹೆಸರು ಖಾತ ಮಾಡಿಸ್ಕೊಳ್ಳಲ್ಲ, ತಾತನ ಹೆಸರಲ್ಲೇ ಇರುತ್ತೆ, ಜಾಯಿಂಟ್ ಫ್ಯಾಮಿಲಿಗಳಲ್ಲೇ ಇರ್ತಾರೆ, ಆವಾಗ ಸರ್ಕಾರದ ಕೆಲವು ಸೌಲಭ್ಯಗಳು ಸಿಗಲ್ಲ. ಆ ಥರ ಖಾತ ಆಂದೋಲನ ಮಾಡ್ಕೊಳ್ಳೋಕ್ಕೆ ಹಲವಾರು ಸಭೆಗಳನ್ನ ಮಾಡಿದ್ದೇವೆ. ಹೌದಾ? ಹೌದು, ಪಂಚಾಯತಿ ವೈಸ್ ಮಾಡಿದ್ದೇನೆ. ಮತ್ತು ಗ್ರಾಮ ಪಂಚಾಯತ್ ಆಗಿದೆ, 33ರಲ್ಲಿ ಮಾಡಿಲ್ಲ, ಹೋಬಳಿ ಮಟ್ಟದಲ್ಲಿ ಮಾಡಿದ್ದೇವೆ, ಹೋಬಳಿ ಮಟ್ಟದಲ್ಲಿ ಮಾಡಿದ್ದೇವೆ. ಮತ್ತು ನಮ್ಮ ಮಂತ್ರಿಗಳಾದಂಥ ಅಶೋಕ್ ಅವರು ಒಂದು ಒಳ್ಳೆ ಇತ್ತಂದರು, DC ನಡೆ ಹಳ್ಳಿ ಕಡೆ ಅಂತ ಹೇಳಿ, ನೋಡಿ ಅದು ಭಾಳ ಹೆಲ್ಪ್ ಆಯಿತು. ನಮ್ಮ ಮಂತ್ರಿಗಳಿಗೆ ಒಂದು ಒಳ್ಳೆ ಆಲೋಚನೆ ಇದೆ ಸಮಾಜದ ಬಗ್ಗೆ. ಸೊ ಆ ಕಾರ್ಯಕ್ರಮದ ಮುಖಾಂತರ ಪ್ರತಿ ಸ್ಯಾಟರ್ಡೆ, ಒಂದು ಮಂತಲ್ಲಿ ಒಂದು ಸ್ಯಾಟರ್ಡೆ ಮಾಡ್ತೇವೆ ಅದನ್ನು. ಮಾಡೋದ್ರಿಂದ ಈ ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಫಿಸಿಕಲಿ ಡಿಸೇಬಲ್ಡ್ ಪೆನ್ಷನ್ಗೆ ತುಂಬ ಅಲ್ದಾಡಿಸ್ತಾರೆ ಅಧಿಕಾರಿಗಳು, ಈಗ ಅವೆಲ್ಲ ಕಡಿಮೆ ಆಗಿದ್ದಾವೆ. ಅಲ್ಲಲ್ಲೇ ಸ್ಪಾಟಲ್ಲಿ 100-200 ಜನಕ್ಕೆ ಕೊಡುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಆಹಾರ ವಿತರಣೆ, ಏನು ಹೋಗಿ ರೇಷನ್ ತೊಗೊಂಬರ್ತಾರೆ, ಈ ಗ್ರಾಮದಿಂದ ಒಂದು 4 ಕಿಲೋಮೀಟ್ರ್ ಗ್ರಾಮಕ್ಕೆ ಹೋಗಿ ಒಂದು ಹಳ್ಳಿ ತರಬೇಕು. ಈಗ ಕಳೆದ ವಾರ ಮಾಯಸಂದ್ರ ಅಂತ ಒಂದು ಊರಲ್ಲಿ ಸ್ಟಾರ್ಟ್ ಮಾಡಿಸ್ದೆ, ಮತ್ತು ಮಲ್ಲಪ್ಪನಹಳ್ಳಿ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಸೆಂಟರ್ ಸ್ಟಾರ್ಟ್ ಮಾಡಿಸ್ದೆ, ವಿತರಣಾ ಕೇಂದ್ರ. ಇವರೊಂದು 4 ಕಿಲೋಮೀಟ್ರ್ ಎಲ್ಲ ಹೋಗಬೇಕು. ಒಂದು ದಿವಸ ನಾನು ಬರ್ತಾ ಇರುವಾಗ ನೋಡಿದೆ ಆಟೋದಲ್ಲಿ ಒಂದು 7-8 ಹೆಣ್ಮಕ್ಳು ಎಲ್ಲ ಬ್ಯಾಗ್ಗಳಿಟ್ಕೊಂಡು, ಏನು ಇಷ್ಟೊಂದು ರಶ್ಶು, ಯಾಕೆ ಇಷ್ಟು ಜನ ಕೂತಿದ್ದಾರೆ? ಆಟೋ ಅವನಿಗೆ ಬೈದೆ ನಾನು, ಇಷ್ಟೊಂದು ಜನನ ಕೂರಿಸ್ಕೊಂಡು ಹೋಗ್ತೇವೆ, ಒಂಚೂರು ಇದಾದರೂ ಪಲ್ಟಿ ಆದರೆ ಎಲ್ಲ ಬಿದ್ದೋಗ್ತಾರೆ. ಈ ಥರದ್ದು ಅನೇಕ ಸಾರಿ ಅನಾಹುತಗಳಾಗ್ತಾ ಇರುತ್ತೆ. ಆವಾಗ ಆ ಹೆಣ್ಮಕ್ಳೆಲ್ಲ ಹೇಳಿದ್ರು, ಇಲ್ಲ ಅಕ್ಕ, ನಾವು ಮಾಯಸಂದ್ರದಿಂದ ಬೀರೇನಹಳ್ಳಿಗೆ ಹೋಗಿ ರೇಷನ್ ತರ್ತೀವಿ, ಸುತ್ತ ಹಾಕ್ಕೊಂಡು ಹೋಗಬೇಕು. ಸೊ ಆವಾಗ ಫುಡ್ ಇವ್ರಿಗೆ ಮಾತಾಡಿದೆ, ಮುಂದಿನ ತಿಂಗಳು ಇಲ್ಲೇ ಸ್ಟಾರ್ಟ್ ಆಗಬೇಕು, ಕಾರಣ ಕೊಡಬೇಡಿ. ಸೊ ಈ ಥರ ಒಂದು 10-15 ಗ್ರಾಮಗಳಿಗೆ ಅಲ್ಲೇ ಸೆಂಟರ್ ಸ್ಟಾರ್ಟ್ ಮಾಡಿಸಿದ್ದೀನಿ. ಸೊ ಪೂರ್ಣಿಮಾ ಶ್ರೀನಿವಾಸ್ ಅವರು ಸುಮ್ಮನೆ ಹೇಳ್ತಿಲ್ಲ, ಇಷ್ಟೆಲ್ಲ ಪಟ್ಟಿನ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿರೋ ಕಣಕ್ಕೆ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಹಾಗಾಗಿ ಮಾಜಿ ಸಚಿವರು ಶಾಸಕರು ಕೂಡ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸವಾಲಿಗೆ ಕರೆದಂಗೆ ಇಲ್ಲೂ ಕೂಡ ಕರಿತಿದ್ರಿ, ಎಸ್ ನಾನು ರೆಡಿ ಪಟ್ಟಿ, ನೀವು ರೆಡಿನಾ ಅಂತ ಕೇಳ್ತಾ ಇದ್ದೀರಿ. ಎಸ್ ಮಾಜಿ ಸಚಿವ ಮಾಜಿ ಶಾಸಕರಂತ ಸುಧಾಕರ್ ಅವ್ರಿಗೆ, ಅಂದ್ರೆ ಅವ್ರ ಬೆಂಬಲಿಗರು ಕರೆದಿದ್ದು ಯಾರು, ಏನ್ ಪಟ್ಟಿ ಏನ್ ಮಾಡಿದ್ರು, ಅವ್ರ ಸಚಿವ ಅವ್ರೇನ್ ಮಾತಾಡಿಲ್ಲ, ಬೆಂಬಲಿಗರು. ಆ ಬೆಂಬಲಿಗರ ಮಾತುಗೂ ಸಹ ಉತ್ತರ ಕೊಟ್ಟಿದ್ರಿ, ಎಸ್ ನಾನ್ ರೆಡಿ ಇದೀನಿರಪ್ಪ, ನಿಮ್ ನಾಯಕರು ಕರ್ಕ ಬನ್ನಿ ಅಂತ ಹೇಳಿದಿರಿ, ದಿನಾಂಕ ಕೂಡ ನಿಗದಿ ಮಾಡ್ತೀನಿ ಅಂತ ಕೂಡ ಹೇಳ್ಬಿಟ್ಟಿದ್ರಿ. ಸೊ ಹಾಗಾಗಿ ಈಗ ಅವರು ಅವ್ರ ನಾಯಕರನ್ನ ಕರ್ಕ ಬಂದು ಕುತ್ಕೋಬೇಕು, ಈಗ ಅದ ಅವ್ರಿಗೆ ಬಿಟ್ಟು ಅವ್ರಿಗೆ ಬಿಟ್ಟಿದ್ದು. ಓಕೆ, ನನ್ನ ಕೇಳಿಲ್ಲ ಅವ್ರ ಬಗ್ಗೆ, ಬೆಂಬಲಿಗರು ಯಾರೋ ಕೇಳಿದ್ದಾರೆ, ಬೆಂಬಲಿಗರು ಕೇಳಿರೋದ, ಹಾಗಾಗಿ ನಾನು ಉತ್ತರ ಕೊಟ್ಟಿದ್ದೀನಿ, ನಾನು ರೆಡಿ ಇದ್ದೀನಪ್ಪ, ಬನ್ನಿ ನಿಮ್ಮ ಪಟ್ಟಿನೂ ತಗೊಂಬನ್ನಿ, ನಮ್ಮ ಪಟ್ಟಿ, ನಮ್ಮ ಅಂಗಡಿ ನಿಮ್ಮ ಅಂಗಡಿ ಎರಡೂ ಓಪನ್ ಮಾಡೋಣ.